हाय फ्रेंड्स, वेलकम बैक टू मई चानल। इवत नानु तुम्बा टेस्टी अष्टे सुलभवागे चिकन ग्रेवी माड़ी निम्गे तोरुस्ता इदीनी। रेसिपी ब्याचलर्स कूड़ा माड़बहुदु, अष्टु टेस्टी अष्टु सुलभवागे नाव माड़बहुदु। माड़ोद हेगे अंत नोड़ोण। बनी बेकागिरुव इंग्रीडियंट्स, नानु ओंदु मुक्काल केजी चिकन तगोंडिदीनी। इदु लिवरु मत्ते चिकनु एल्ल मिक्स इदे। ಈಗ ನಾನು ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಇದಕ್ಕೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ। ಆಯಿಲ್ ಏನು ಜಾಸ್ತಿ ಬೇಡ ನಮಗೆ, ನಾನು ಒಂದು 2 ರಿಂದ ಒಂದು 3 ಸ್ಪೂನ್ ಹಾಕ್ತಾ ಇದ್ದೀನಿ। ಈಗ ಇದಕ್ಕೆ ನಾನು ಒಂದು 2 ಏಲಕ್ಕಿ ಮತ್ತೆ ಒಂದು 6 ಲವಂಗ ಮತ್ತೆ ಒಂದು 2 ಚಕ್ಕೆ ಹಾಕ್ತಾ ಇದ್ದೀನಿ। ಒಂದಿರುಳ್ಳಿ ಸಣ್ಣದಾಗಿ ಹೆಚ್ಚಿದಿನಿ। ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರಲಿ, ಹಸಿ ಸ್ಮೆಲ್ ಎಲ್ಲ ಹೋಗಲಿ। ಈಗ ಮನೆಗೆ ಯಾರಾದರೂ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಂದಾಗ ಈ ರೆಸಿಪಿನ ನಾವು ಬೇಗನೆ ಮಾಡಿ ಕೊಡಬಹುದು, ತಿನ್ನಲಿಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ। ಈಗ ಇದಕ್ಕೆ ನಾನು ಕುಟಾಣಿಲಿ ಕುಟ್ಟಿರೋದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ 1 ಸ್ಪೂನ್। ನಾನು ಮಿಕ್ಸಿನಲ್ಲಿ ಪುಡಿ ಮಾಡಿಲ್ಲ, ಪೇಸ್ಟ್ ಮಾಡಿಲ್ಲ, ಕುಟಾಣಿಲಿ ಕುಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕುಟ್ಟಿದ್ದೀನಿ। ಈಗ ವಾಶ್ ಮಾಡಿ ಇಟ್ಟಿರೋ ಚಿಕನ್ ಸೇರಿಸ್ತಾ ಇದೀನಿ। ಇದಕ್ಕೆ ನೀವು ಬೌನ್ಲೆಸ್ ಚಿಕನ್ ಕೂಡ ಹಾಕಬಹುದು, ಬೌನ್ಲೆಸ್ ಚಿಕನ್ ಕೂಡ ಹಾಕಬಹುದು। ಈಗ ಇದಕ್ಕೆ ನಾನು ಸ್ಪೈಸಿ ಪೌಡರ್ ಗಳೆಲ್ಲ ಹಾಕ್ತಾ ಇದೀನಿ। ಚಿಲ್ಲಿ ಪೌಡರ್ 1 ಸ್ಪೂನ್, 1/2 ಟೀಸ್ಪೂನ್ ಅರಿಶಿಣದ ಪುಡಿ, ಮತ್ತೆ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕಾಳು ಮೆಣಸಿನ ಪುಡಿ। ಮತ್ತೆ 2 ಟೊಮ್ಯಾಟೋ ಪ್ಯೂರಿ, 2 ಟೊಮ್ಯಾಟೋದು ಹಾಕ್ತಾ ಇದೀನಿ। ನಾವು ಎಷ್ಟು ಚಿಕನ್ ತಗೊಂಡಿದ್ದೀವಿ ಅದರ ಮೇಲೆ ನಾವು ನೋಡಿ ಹಾಕಬೇಕು। ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಇದನ್ನೇ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮತ್ತೆ ನಾನು ಸ್ವಲ್ಪ ಒಂದು 2 ರಿಂದ ಒಂದು 3 ಸ್ಪೂನ್ ಕೊಬ್ಬರಿ ತುರಿ ಹಾಕ್ತಾ ಇದೀನಿ। ತುಂಬಾ ಟೇಸ್ಟ್ ಕೊಡುತ್ತೆ। ಇಲ್ಲ ನಾವು ಇದು ಹಾಕೋದಿಲ್ಲ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕ್ತೀವಿ ಅಂದ್ರೆ ಅದನ್ನ ಕೂಡ ನೀವು ಹಾಕಬಹುದು। ಇದನ್ನ ನಾವು ಡ್ರೈ ಟೈಪ್ ಅಲ್ಲಿ ಇಲ್ಲ ಬೇಡ ನಮಗೆ ಗ್ರೇವಿ ಟೈಪ್ ಅಲ್ಲಿ ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕಿ ಗ್ರೇವಿ ಟೈಪ್ ಅಲ್ಲಿ ಕೂಡ ಮಾಡ್ಕೋಬಹುದು। ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದೀನಿ। ಇದೆಲ್ಲ ಆಯ್ತು ಅನ್ಬೇಕಾದ್ರೆ ನಾವು ಸ್ವಲ್ಪ ಒಂದು 3 ಕಡ್ಡಿ ಕರಿಬೇವು ಹಾಕ್ತಾ ಇದೀನಿ। ಈ ಕರಿಬೇವು ಹಾಕೋದ್ರಿಂದ ತುಂಬಾನೇ ಫ್ಲೇವರ್ ಚೆನ್ನಾಗಿರುತ್ತೆ। ಸ್ವಲ್ಪ ಚಿಕನ್ ಬೇಯಲಿಕ್ಕೆ ನಾನು ನೀರು ಸೇರಿಸ್ತಾ ಇದೀನಿ।
ಈ ಚಿಕನ್ನೆಲ್ಲ ಚೆನ್ನಾಗಿ ಬಾಯಿಲ್ ಆಗಬೇಕಲ್ಲ ಅದಕ್ಕೆ ನಾನು ಒಂದು ಅರ್ಧ ಕಪ್ ನೀರು ಹಾಕ್ತಾ ಇದೀನಿ ಈಗ ಒಂದು ಪ್ಲೇಟ್ ಮುಚ್ಚತಾ ಇದೀನಿ ಸ್ವಲ್ಪ ಬಾಯಿಲ್ ಆಗಲಿ ಈಗ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ನಿಂಬೆ ರಸ ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ನಾನು ಸ್ವಲ್ಪ ಗ್ರೇವಿ ಟೈಪ್ ಅಲ್ಲೇ ಮಾಡಿದಿನಿ ಯಾಕೆ ಅಂದ್ರೆ ಚಪಾತಿಗೆ ಮತ್ತೆ ಪೂರಿಗೆ ಈಗ ಸರ್ವ್ ಮಾಡ್ತಾ ಇದೀನಿ ಒಂದು ಪ್ಲೇಟ್ ಗೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಇನ್ನು ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ನಾನು ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್